ನನ್ನ ಮೆಲ್ಲಗ್ ಮಾತಾಡ್ತಾರೆ ಅಂತ ಮೈಕ್ ಕೊಟ್ಟಿದ್ರೆ ನನಗಿಂತ ಮೆಲ್ಲಗ್ ಇವರೇ ಮಾತಾಡ್ತಾ ಇದಾರಲ್ಲ. ಇಲ್ಲ ಚೆನ್ನಾಗಿ ಹೇಳಿದ್ರೆ, ಚೆನ್ನಾಗಿ ಹೇಳಿದ್ರೆ ಖುಷಿ ಆಯ್ತು. ಆನ್ಸರ್ ಹೆಂಗ್ ಫನ್ನಿ ಆಗಿತ್ತು, ನಾವು ಸೀರಿಯಸ್ ಆಗಿ ಗ್ಲೌಸ್ ಮೆಸೇಜ್ ಲೀಕ್ ಆಗಿದೆ ನೋಡಿ, ಗೊತ್ತಿದ್ರು ಹೇಳಿ ಬಿಡಿ ನೆಕ್ಸ್ಟ್ ಆನ್ಸರ್. ಕ್ಯಾಮ್ರಾ ಬಿಡಿಸ್ಬಿಟ್ಟಿಯಪ್ಪ ಖುಷಿಗೆ. ಇದು ಕಂಪ್ಲೀಟ್ ಆರ್ಮಿ ಬೇಸ್ಡ್ ಸಿನಿಮಾ ಅಲ್ಲ, ಇದು ಯಾವುದೋ ರೌಡಿ ಕಥೆನೂ ಅಲ್ಲ. ನಮ್ಮಲ್ಲಿ ಒಂದೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ, ನಮ್ದು ಯು ಸರ್ಟಿಫಿಕೇಟ್. ಆಕ್ಚುಲಿ ನಿಮ್ ಹಿಂದೆ ಮಾಡಿರೋ ಸಿನಿಮಾಗಳು ನೋಡಿದ್ರು ಕೂಡ ಒಂದಕ್ಕಿಂತ ಒಂದು ಏನೋ ಒಂದು ಮೆಸೇಜ್ ಆಗಿರ್ಬೋದು, ಒಂದು ಒಳ್ಳೆ ಜಾನರ್ ಅಲ್ಲಿ ಸಿನಿಮಾಗಳಿದೆ. ಸೊ ಹಾಗಾಗಿ ಮೆಸೇಜ್ ಇದೆ ಅನ್ನೋದಕ್ಕಿಂತ ನಾವು ಮೆಸೇಜ್ ಹೇಳಕ್ ಹೋಗಿಲ್ಲ. ಆಕ್ಚುಲಿ ಅವನ ಪಾತ್ರಕ್ಕೆ ಅದು ರಿಯಲೈಸ್ ಆಗುತ್ತೆ, ಅದು ಎಲ್ಲರಿಗೂ ಅರ್ಥ ಆದ್ರೆ ಅದು ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ, ಇಲ್ಲಾಂದ್ರೆ ಆ ಕ್ಯಾರೆಕ್ಟರ್ಗೆ ಅಷ್ಟೇ ಹೇಳಿರೋದು. ಆತರ ಇದರಲ್ಲಿ ಆರ್ಮಿಯಿಂದ ಬಂದವರು ಒಂದು ಲವ್ ಮಾಡಿ ಮದ್ವೆ ಆಗ್ತಿರೋದು ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅಲ್ವಾ. ಇವಾಗ ರಿಯಲ್ ಲೈಫ್ ಅಲ್ಲಿ ಎಷ್ಟೋ ಜನಕ್ಕೆ ಮದ್ವೆ ವಿಷಯಕ್ಕೆ ಬರೋಣ, ಸ್ವಲ್ಪ ಆರ್ಮಿಗೆ ಹೋದವ್ರನ್ನ ಸ್ವಲ್ಪ ಮದ್ವೆ ಆಗಲ್ಲ, ವ್ಯವಸಾಯ ಮಾಡೋರ್ನ ಮದ್ವೆ ಆಗಲ್ಲ ಅಂತ ಈ ತರ ಮಾತುಗಳು ಕೇಳ್ತಾನೆ ಇರತ್ತೆ ಅಲ್ವಾ. ನೀವು ಮೂವಿನಲ್ಲಿ ಮದ್ವೆ ಆಗ್ತಾ ಇರೋದ್ರಿಂದ ರಿಯಲ್ ಆಗಿ ಈ ತರದವ್ರಿಗೆ ಏನ್ ಹೇಳ್ತೀರಾ, ಮೆಸೇಜ್ ಹೇಳಿ ಅಂದ್ರೆ? ಮೇಡಮ್, ನಮ್ ದೇಶ ಕಾಯೋರು ಆರ್ಮಿಯವರು, ನಮ್ಮ ಹೊಟ್ಟೆ ತುಂಬಿಸೋರು ರೈತರು, ಇವರಿಬ್ಬರೇ ಆ್ಯಕ್ಚುಲಿ ಲೈಫಲ್ಲಿ ಮೇಜರ್ ವರ್ಕ್ ಕಾಂಟ್ರಿಬ್ಯೂಷನ್ ಇರೋದು. ಇದೇನು ನೀವು ಹೇಳ್ತಾ ಇದ್ದಾರಲ್ಲ ಏನು ಕೊಡಲ್ಲ ಅದೆಲ್ಲ, ಅದೆಲ್ಲ ಇವಾಗ ಪ್ರೆಸೆಂಟಲ್ಲಿ ಇರ್ಬೋದು, ಬಟ್ಟು ಈ ಆ ಎರಡು ಕೆಲಸ ಬಿಟ್ಟು ಬೇರೆಯವ್ರ ಮದುವೆ ಆದರೂ ಕಾಯಕ್ಕೆ ಇವರಿಬ್ಬರೇ ಬೇಕಲ್ವಾ, ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಆಮೇಲೆ ಹಿಂಗೆಲ್ಲ ಹೇಳೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ಒಂದು ಹುಡುಗಿಯಾಗಿ ನೀವು ಏನು ಹೇಳ್ತೀರಿ, ಈ ಥರ ಯೋಚನೆಗಳು ಮಾಡ್ತಾ ಇರ್ತಾರಲ್ಲ? ಬಟ್ ಅದಲ್ಲದೆ ಪ್ರೀತಿ, ನಾವು ಯಾರ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋದಿಲ್ಲ ಅಲ್ವಾ. ಸೊ ಅದೇ ನನ್ನ ಇಲ್ಲಿ ಲವ್ ಅಂತ ಬಂದಾಗ ತುಂಬಾ ತರ ಸಬ್ಜೆಕ್ಟ್ಗಳಿದೆ, ಒಂದು ರೊಮ್ಯಾಂಟಿಕ್ ಆಗಿರ್ಬೋದು, ಕಿತ್ತಾಡ್ಕೊಂಡು ಒಂದು ಲವ್ ಆಗಿರ್ಬೋದು, ಈ ತರದ್ರಲ್ಲಿ ನಿಮ್ಮ ಯಾವ ತರದ ಲವ್ ಈ ಸಿನಿಮಾದಲ್ಲಿ? ಮೆಚೂರ್ಡ್ ಲವ್ ಸ್ಟೋರಿ ಅಂದ್ರೆ ಸಿಲ್ಸಿಲ್ಲಿಯಾಗಿ ಸಿಲ್ಸಿಲ್ಲಿಯಾಗಿ ಇವ ಅಥವಾ ಹಂಗೆ ಹೇಳಕ್ಕಾಗಲ್ಲ, ಮೆಚೂರ್ಡ್ ಲವ್ ಸ್ಟೋರಿ. ಆಕ್ಚುಲಿ ಅಂದ್ರೆ ಇಬ್ಬರಿಗೂ ಜೀವನ ಮುಂದೆ ಹೇಗಾಗುತ್ತೆ, ಹಿಂದೆ ಹೇಗಿತ್ತು ಅನ್ನೋ ಪರಿಜ್ಞಾನ ಇರುವಂತ ಕ್ಯಾರೆಕ್ಟರ್. ಇನ್ನು ಡಿಫ್ರೆಂಟ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಿನಿಮಾದಲ್ಲಿ ಆಗಿರ್ಬೋದು ನಿಮ್ಮ ಜೋಡಿಯಿಂದ? ನಮ್ಮಿಬ್ಬರು ಪಾತ್ರ ಆಗಲಿ ನಂದಾಗಲಿ ಏನು ಅಂತ ಡಿಫ್ರೆಂಟ್ ಅಂತ ಕೇಳ್ತಿರಲ್ಲ, ಅದು ನಮ್ಮಿಬ್ಬರು ಪಾತ್ರ ಬಿಟ್ಟು ಕಥೆನೇ ಒಂದು ವಿಶೇಷವಾಗಿದೆ, ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ. ಬಟ್ ಅದನ್ನು ನಾವು ಇಲ್ಲಿ ಹೇಳೋದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಅದು ನೋಡಿದ್ಮೇಲೆ ಅದು ನಾರ್ಮಲ್ ಅಂತ ಅನಿಸ್ಬೋದು, ಬಟ್ ನಾವು ಹಂಗೆ ಅಂದ್ಕೊಂಡು ಕೆಲಸ ಮಾಡಿದ್ದೀವಿ ಅಷ್ಟೆ. ಮೇನ್ ಥಿಂಗ್ ಏನು ಗೊತ್ತಾ, ಕಾಲಪತ್ತರ್ ಈ ಸಿನಿಮಾಗೆ ನಿಮಗೆ ಮಹಾನ್ ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟು ಜನಗಳು ದೊಡ್ಡ ಪ್ರತಿಮೆಗಳ ಮಧ್ಯೆ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದೊಂದು ಒಳ್ಳೆ ವಿಷಯನೇ, ಇದನ್ನು ಹೇಗೆ ಶೇರ್ ಮಾಡ್ತೀರಾ? ತುಂಬ ಪಾಸಿಟಿವಿಟಿ ಇದೆ ಇಲ್ಲಿ. ಇಲ್ಲಿ ನಾವು ನಮ್ಮ ಪ್ರಮೋಷನ್ ಶುರು ಮಾಡ್ತಾ ಇದ್ದೀವಿ. ಸೊ ಅದೇ ಒಂದು ಪಾಸಿಟಿವಿಟಿ ನಮ್ಮ ಸಿನಿಮಾ ಜರ್ನಿಲಿ ನಡೀಲಿ ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಅದು ನೋಡಿ ಭಾಳ ಖುಷಿಯಾಗುತ್ತೆ. ನಮ್ಮ ಕಥೆನೂ ಒಂದು ಶಿಲೆ ಮೇಲೆ ಇರೋದು, ಇದೇ ಜಾಗದಲ್ಲಿ ಇಂಥ ಪುಣ್ಯಾತ್ಮರು ಇಂಥ ಅಚೀವರ್ಸ್ ಮಧ್ಯೆ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು, ಪ್ಲಸ್ ನಮ್ಮ ಸಿನಿಮಾನೂ ಪ್ರತಿಮೆ ಕಥೆಯನ್ನೇ ಹೊಂದಿರೋದ್ರಿಂದ ದ ರೈಟ್ ಪ್ಲೇಸಲ್ಲಿ ರೈಟ್ ಟೈಮಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ. ಧನ್ಯ ಅವ್ರಿಗೆ ಒಂದು ಕ್ವಶನ್ನು, ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾಗಳು ನೀವು ನೋಡಿದ್ದೀರಾ ಆಲ್ಮೋಸ್ಟ್? ಹೌದು ನೋಡಿದೀರಾ. ಹಾಗೆ ಇಲ್ಲಿ ಕೆಲವೊಂದು ನಾನು ಪ್ರತಿಮೆಗಳನ್ನ ತೋರಿಸ್ತೀನಿ, ಯಾವ ಸಿನಿಮಾದ ಅಂತ ಹೇಳ್ಬೋದು. ಆಮೇಲಿಂದ ನಾವು ನಮ್ಮ ಕನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ. ನನ್ನ ಫೇವರೇಟ್ ಬಂದ್ಬಿಟ್ಟು ಅಲ್ಲಿರೋದು ಮಂತ್ರಾಲಯ ಮಹಿಮೆ ವಿಷಯದಲ್ಲಿ, ಅದು ಮಂತ್ರಾಲಯ ಮಹಾತ್ಮೆಯಿಂದ. ಸರಿ, ಇವಾಗ ಕ್ವಶನ್ ಕೇಳ್ತೀನಿ ನಾನು, ಫನ್ನಿ ಆಗಿರತ್ತೆ ಆನ್ಸರು ಕೂಡ ಫನ್ನಿ ಆಗಿರತ್ತೆ. ಆನ್ಸರ್ ಹೆಂಗ್ ಫನ್ನಿ ಆಗುತ್ತೆ, ನಾವು ಸೀರಿಯಸ್ ಆಗಿ ಹೇಳ್ತೀವಿ. ಅದೇ ನೋಡೋಣ ಕ್ವಶನ್ ಯಾವ್ದಾರ ತಗೊಳ್ತೀರಾ ಅಂತ ಅದ್ರ ಮೇಲೆ. ಐದು ಜನ ಹೆಂಗಸರು ಒಂದು ಚಿಕ್ಕ ಕೊಡಲಿ ಚಿಕ್ಕ ಕೊಡೆ ಕೆಳಗಡೆ ನಿಂತ್ಕೊಂಡಿದ್ದಾರೆ, ಒಬ್ರು ಒದ್ದೆ ಆಗಿಲ್ಲ. ಕೊಡೆ ಕೆಳಗಡೆ ನಿಂತ್ಕೊಂಡಿದ್ದಾರೆ, ಒಬ್ರು ಒದ್ದೆ ಆಗಿಲ್ಲ, ಯಾಕೆ? ಮಳೆನೇ ಬರ್ತಾ ಇಲ್ಲ. ವಾಹ್, ಕರೆಕ್ಟ್ ಅಲ್ವಾ? ಹೇಳಿದ್ರ ಮೆಸೇಜ್ ಲೀಕ್ ಆಗಿದೆ ನೋಡಿ ಅವ್ರ ಫೋನ್ಗೆ. ಇಲ್ಲ, ಚೆನ್ನಾಗಿ ಹೇಳಿದ್ರೆ ಖುಷಿ ಆಯ್ತು. ಸರಿ, ಇವಾಗ ಇನ್ನೊಂದು ಹೇಳೋಣ,
ನಾನು ಜೀವಂತವಾಗಿಲ್ಲ, ಆದರೆ ನನಗೆ ನನ್ನ ಬಳಿ 5 ಬೆರಳುಗಳಿವೆ. ಆದ್ರೆ ನನ್ನ ಹತ್ರ 5 ಬೆರಳಿದೆ. ಕೈ ಅಲ್ಲ, ಇದು ಜೀವಂತ ಇದೆಯಲ್ಲ. ಕ್ಲೂ ಕೊಡಿ. ಇಲ್ಲೇ ಸ್ಟ್ಯಾಚು ಕೈ ಬರೆದವರಲ್ಲ 5 ಬೆರಳು. ಇಲ್ಲ, ಕರೆಕ್ಟ್ ಆನ್ಸರ್. ಇಲ್ಲ, ಕ್ಲೂ ಕೊಡಿ. ಈ ಆಟದಲ್ಲಿ ಇದು ಡಾಕ್ಟರ್ಸ್ ಮತ್ತೆ ಕೆಲವದೆಲ್ಲ ಯೂಸ್, ಗ್ಲೌಸ್, ಆಪರೇಷನ್ ಗ್ಲೌಸ್. ಏಯ್, ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್. ವಯಸ್ಸಾಗಿರೋರಿಂದ ಹಿಡಿದು ಪುಟ್ಟ ಮಕ್ಕಳವರೆಗೂ ಒಂದು ಪುಸ್ತಕನ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಹಾ, ಅಲ್ಲ ಪುಸ್ತಕನ, ಫೇಸ್ಬುಕ್. ಎಸ್, ಹೇಳಿದ್ರು ವೈರಲ್ ಅವರು. ಓಕೆ, ಇವಾಗ ಇನ್ನೊಂದು, ಮಾಡಬಾರ್ದು. ಧನ್ಯ ಅವ್ರು ಹೇಳ್ತಾರೆ. ಓಕೆ, ನೀವಿಬ್ರು ಒಂದ್ ಕಾರಲ್ಲಿ ಕೂತಿದ್ದೀರಾ, ನಿಮ್ಮ ಮುಂದೆ ಇರೋ ಒಂದ್ ಕಾರಲ್ಲಿ ಒಂದು ಕಾರ್ಗೆ ಚಿನ್ನದ ಡೋರ್ ಇದೆ, ಇನ್ನೊಂದು ಕಂಚಿಂದಿದೆ, ಇನ್ನೊಂದು ಸಿಲ್ವರ್ ಇದೆ. ನೀವು ಫಸ್ಟ್ ಯಾವ ಡೋರ್ ಅನ್ನ ಓಪನ್ ಮಾಡ್ತೀರಾ? ಇನ್ನೊಂದು ಡೋರ್ನ, ನಾರ್ಮಲ್ ಡೋರ್ನ. ಯಾವ್ದು ಇಲ್ಲ, ನಾನ್ ಹೇಳ್ತಿರೋ ಕಾರ್ಗೆ 3 ಡೋರ್ ಇದೆ. ಹೋಗ್ಬಿಡು. ಯಾವ ಡೋರ್ ಓಪನ್ ಮಾಡ್ತೀರಾ ಫಸ್ಟ್? ಗೋಲ್ಡ್. ಯಾಕೆ? ಬಾನೆಟ್ ಇಂಜಿನ್. ಅಲ್ಲ ಅಲ್ಲ, ಅರ್ಥ ಆಯ್ತಾ ನಿಮ್ಗೆ ಫಸ್ಟ್? ಇಲ್ಲ ಅಲ್ಲ, ನೀವು ಇಬ್ರು ಒಂದ್ ಕಾರಲ್ಲಿ ಕೂತಿದ್ದೀರಾ, ಆಯ್ತಾ? ನಿಮ್ಗೆ ಓಪನ್ ಮಾಡ್ತೀವ್ರಿ ಫಸ್ಟ್. ಕೋಳಿ ಮೊಟ್ಟೆ ಕೊಡುತ್ತೆ. ಸೊ ಅವರು ತಪ್ಪು ತಪ್ಪು ಅಂತಾನೆ ಇದ್ರು. ಆಮೇಲೆ ಕೊನೆಗೆ ಅವ್ರು ಅಂಗಡಿ ಅಂದ್ರು. ನಾನು ಹೇಳಿದ್ದು ಅಂಗಡಿನೂ ಒಂದೇ, ಸೂಪರ್ ಮಾರ್ಕೆಟ್ ಒಂದೇ ಅಲ್ವಾ? ಬಂದ್ ಕೊಡುತ್ತ? ಸರಿ, ಲಾಸ್ಟ್ ಒಂದು ಇನ್ನೊಂದು ಕ್ವೆಶನ್ ಕೇಳೋಣ. ಇವಾಗ ನೀವೊಂದು ದೋಣಿಲಿ ಇದ್ದೀರಾ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಫುಲ್ಲು ನೀರೆಲ್ಲ ತುಂಬಿಕೊಂಡು ದೋಣಿಗೆ ತೂತ್ ಬಿದ್ದು ನೀರು ಒಳಗಡೆ ಬರ್ತಾ ಇದೆ. ಸೊ ನೀವು ಅಲ್ಲಿ ಅದರಿಂದ ಪಾರಾಗಬೇಕು, ಹೇಗೆ ಬರ್ತೀರಾ? ಇನ್ನೊಂದು ತೂತ್ ಮಾಡಿ ದೊಡ್ಡದು ಮಾಡಿ. ಅಲ್ಲ, ಇನ್ನೊಂದು ಅಲ್ಲ, ಇನ್ನೊಂದೊಂದು ಮಾಡಿ ದೊಡ್ಡದು ಮಾಡಿ. ಒಂದು ದೊಡ್ಡ ಹೊಳೆ ಅನ್ಕೊಳ್ಳಿ, ಹೊಳೆನ ಕೆರೆನ, ಇಲ್ಲ ನೀರಿದೆ, ನಿಮ್ಗಿಬ್ರಿಗೂ ಸ್ವಿಮ್ಮಿಂಗ್ ಬರಲ್ಲ. ಒಂದ್ ದೋಣಿಲಿ ಇದ್ದೀರಾ, ದೋಣಿಗೆ ಒಂದ್ ಹೋಲ್ ಬಿದ್ದಿದೆ, ಫುಲ್ ನೀರ್ ಬರ್ತಾ ಇದೆ, ಅದ್ರಿಂದ ನೀವ್ ಆಚೆ ಬರ್ತೀರಾ? ಹೇಗ್ ಬರ್ತೀವಿ? ಹೌದು, ಹೇಗ್ ಬರ್ತೀರ? ನನ್ ಕ್ವೆಶನ್ ಕರೆಕ್ಟ್ ಆಗಿ ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕಿತ್ತು. ನಾವು ಹೋಗಿ ಅಲ್ವಲ್ಲ, ಅದೇ ಬರ್ತೀವಿ. ನೀವಿಬ್ರು ಒಂದ್ ದೋಣಿಲಿ ಇದ್ದೀರಾ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜೋರಾಗಿ ನೀರ್ ಬರ್ತಾ ಇದೆ ದೋಣಿ ಒಳಗಡೆ, ಫುಲ್ ನೀರ್ ತುಂಬಿಕೊಂಡಿದೆ, ನಿಮ್ಗೆ ಈಜ್ ಬರ್ತಾ ಇಲ್ಲ, ನೀವು ದಡ ಸೇರ್ಬೇಕು, ಹೇಗ್ ಸೇರ್ತೀರಾ? ಮಾಡಷ್ಟ್ರಲ್ಲಿ ನೀರ್ ತುಂಬಿಕೊಂಡ್ಬಿಟ್ಟಿರುತ್ತೆ. ಹೇಳಿ ಮೇಡಮ್, ನೀವೇ ಭಿನ್ನ ಗಿಫ್ಟ್ ಆಂಪರ್ ಇವರಿಗೆ ಕೊಟ್ಬಿಡೋಣ. ನಾನು 5 ಕೇಳಿದೆ, 5 ಕಾನ್ಸರ್, 4 ಕಾನ್ಸರ್ ಮಾಡಿದ್ರಿ ಇಬ್ರು. ನೀವೇ ಹೇಳಿ. ಏನಿಲ್ಲ, ಜಸ್ಟ್ ಇಮ್ಯಾಜಿನೇಷನ್ ಇಂದ ಆಚೆ ಬರ್ತೀರಾ. ನೆಕ್ಸ್ಟ್ ಲೆವೆಲ್. September 13 ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಆಡಿಯನ್ಸ್ ಏನ್ ಹೇಳ್ತೀರಾ? ಹಾ, ಎಲ್ಲರಿಗೂ ನಮಸ್ಕಾರ. ಕೆಂಡ ಸಂಪಿಗೆ ಮತ್ತೆ ಕಾಲೇಜ್ ಕುಮಾರ ಸಿನಿಮಾ ನೋಡಿದಾಗ ನಿಮ್ಗೊಂದು ಹೊಸ ತರ ಕತೆ ಮತ್ತೆ ನಿಮ್ಗೆ ಖುಷಿ ಕೊಟ್ಟಿತ್ತಲ್ಲ, ಅದೇ ತರ ಇದ್ರಲ್ಲೂ ಒಂದು ಎಕ್ಸ್ಪೆರಿಮೆಂಟಲ್ ಮತ್ತು ಹೊಸ ಥರ ಕತೆ ಟ್ರೈ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಇದು ಯು ಸರ್ಟಿಫೈಡ್ ಮೂವಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ, ಒಂದು ಹೊಸ ಅನುಭವ ಇರುತ್ತೆ, ದಯವಿಟ್ಟು ಮಿಸ್ ಮಾಡಬೇಡಿ. September 13
ನೀವು ಸೆಪ್ಟೆಂಬರ್ 13ನೇ ತಾರೀಕು ನಮ್ಮ ಸಿನಿಮಾ ಕಾಲಪತ್ರ ರಿಲೀಸ್ ಆಗ್ತಾ ಇದೆ. ನಿಮಗೆ ಕುಟುಂಬನ ಕರ್ಕೊಂಡ್ಬಂದು ಥಿಯೇಟರ್ನಲ್ಲೇ ನೋಡಿ ಕನ್ನಡ ಸಿನಿಮಾನ ಉಳಿಸಿ. ಸೆಪ್ಟೆಂಬರ್ 13 ಸಿನಿಮಾ ರಿಲೀಸ್ ಆಗ್ತಿದೆ, ನಿಮಗೂ ನಿಮ್ಮ ಸಿನಿಮಾಗ ಆಲ್ ದ ಬೆಸ್ಟ್. ಹಾಗೆ ಇದುವರೆಗೂ ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.